ಲಂಚ ತಗೊಂಡು ಆರಾಮಾಗಿ ಎಷ್ಟು ಬೇಕಾದರೂ ಕಟ್ಕೊಳ್ಳಿ ಅಂತ ಬಿಟ್ಟಿದ್ರಲ್ಲ, ಅದಕ್ಕೋಸ್ಕರನೇ ಈ ರೀತಿಯಾಗಿ ಯದ್ವಾ ತದ್ವಾ ಕಟ್ಟಡಗಳು ಬೆಳೆದಿರುವಂಥದ್ದು. ಥ್ಯಾಂಕ್ ಯು ವಾಶಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಲ್ಲಿ ಸತತ ಮಳೆಯ ಆರ್ಭಟ, ಕುಸಿವ ಭೀತಿಯಲ್ಲಿ ಮೂರು ಮನೆಗಳಿದ್ದಾವೆ. ಬೆಂಗಳೂರಿನ ದಾಸರಹಳ್ಳಿ ವ್ಯಾಪ್ತಿಯ ಮನೆಗಳು ಇವು. ಮೂರು ಮನೆಗಳು ಕುಸಿಯುವಂತಹ ಹಂತದಲ್ಲಿರುವಂಥದ್ದು. ಸೌಂದರ್ಯ ಲೇಔಟ್ನ ಮೂರು ಮನೆಗಳಿಗೆ ಆತಂಕ ಎದುರಾಗಿರುವಂಥದ್ದು. ಪೂರ್ಣಿಮಾ, ಭಾಗ್ಯಮ್ಮ, ಚಂದ್ರಣ್ಣ ಎಂಬುವರ ಮನೆಗಳಿದು. ಮನೆಗಳ ಕಾಂಪೌಂಡ್ ಕೆಳಗಿನ ಮಣ್ಣು ಕುಸಿತ ಆಗಿದೆ. ಸರಿಯಾಗಿ ಫೌಂಡೇಶನ್ ಹಾಕಿರಲ್ಲ, ಅದೇ ಮೈನ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಮಳೆಯಿಂದ ಆಗಲ್ಲ, ಏಕೆಂದರೆ ಸರಿಯಾಗಿ ಫೌಂಡೇಶನನ್ನು ಹಾಕಿದಂಥ ಸಂದರ್ಭದಲ್ಲಿ ಎಂಥ ಮಳೆ ಬಂದರೂ ಕೂಡ ಏನೂ ಆಗಲ್ಲ. ವಿಧಾನಸೌಧ ಎಲ್ಲ ಇಲ್ವಾ, ಏನು ಮಳೆ ಅವಾಗಿಂದನೂ ಸುರಿತಾ ಇದೆ, ನೆಟ್ಟಿಗೆ ಇದೆಯಲ್ಲ, ಗಟ್ಟುಮುಟ್ಟಾಗೆ ಕಟ್ಟಿದ್ದಾರೆ, ಅದಕ್ಕೆ ಏನೂ ಆಗ್ತಾ ಇಲ್ಲ. ಚಿಮಣಿ ಹಿಲ್ಸ್ ಖಾಸಗಿ ಲೇಔಟ್ ನಿರ್ಮಾಣ ಕಾಮಗಾರಿ. ಲೇಔಟ್ಗಾಗಿ ಮನೆಗಳ ಬಳಿ ಭೂಮಿಯನ್ನು ಅಗೆದಿರುವಂಥದ್ದು ಅವೈಜ್ಞಾನಿಕವಾಗಿ ಭೂಮಿ ಅಗೆದಿರುವಂಥ ಆರೋಪ. ಇಲ್ಲಿ ಪ್ರಮುಖವಾದ ಕಾರಣ ಅಂದರೆ ಇದು ನೋಡಿ, ಅವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆದಿದ್ದಾರೆ ಅಲ್ಲಿ. ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಮನೆಗಳಿಗೆ ಅಲ್ಲಿ ಆತಂಕ ಎದುರಾಗಿರೋದು. ಶ್ರೀನಿವಾಸ್, ಸುರೇಶ್ ಹಾಗೆ ನಾಗರಾಜ್ ಗುಂಡಪ್ಪ ಎಂಬುವರ ಲೇಔಟ್ ಅದು. ನಾಲ್ವರು ಸೇರಿ ನಿರ್ಮಿಸ್ತಾ ಇರುವಂಥ ಚಿಮಣಿ ಹಿಲ್ಸ್ ಲೇಔಟ್. ಆ ಲೇಔಟ್ಗೆ ಮಣ್ಣು ಅಗೆದದ್ದೇ ಸಂಕಷ್ಟ ಎದುರಾಗಿದೆ ಪಕ್ಕದ ಮನೆಗಳಿಗೆ. ಆ ಲೇಔಟ್ ಮಾಡ್ತಾ ಇದಾರಲ್ಲ, ಅದ್ರ ಪಕ್ಕದ ಮನೆಗಳಿಗೆ ಈ ರೀತಿಯಾದಂಥ ಸಂಕಷ್ಟ ಎದುರಾಗಿರುವಂಥದ್ದು. ಕುಸಿಯುವ ಭೀತಿಯಲ್ಲಿ ಮೂರು ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಮನೆಯೊಳಗಿನ ಗೋಡೆಗಳು ಜೀವ ಭಯದಲ್ಲಿ, ಮೂರು ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿದ್ದಾರೆ. ಮನೆ ಖಾಲಿ ಮಾಡುವಂತೆ ಬಿ ಬಿ ಎಂ ಪಿ ನೋಟಿಸ್ ಕೊಟ್ಬಿಡ್ತು, ನೋಟಿಸ್ ಕೊಟ್ಬಿಟ್ಟು ಮನೆ ಖಾಲಿ ಮಾಡಿಬಿಡಿ ಅಂತ ಹೇಳ್ತಿದ್ರು. ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ. ಎಲ್ಲಿಗೆ ಹೋಗೋದು ಸಡನ್ ಆಗಿ ಹೋಗಿ ಅಂತ ಹೇಳಿದ್ರೆ, ಆದರೆ ಬಿ ಬಿ ಎಂ ಪಿಗೆ ಅಲ್ಲಿ ಖಾಲಿ ಮಾಡಿಸ್ತೇ ಹೋದ್ರೆ ಎಲ್ಲಿ ಏನು ಅನಾಹುತ ಆಗ್ಬಿಡುತ್ತೆ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇವರೀಗ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಏಕೆಂದರೆ ಬೇಕಾಬಿಟ್ಟಿಯಾಗಿ ಅಲ್ಲಿ ಲೇಔಟ್ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ಮಣ್ಣನ್ನು ಅಗೆದಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದನ್ನ ಮೊದಲು ಮಾಡಿಸಿದ್ದು ನಾಗರಾಜ್ ಅವರು. ನಾಗರಾಜು ಗುಂಡಪ್ಪ ಅವರೇ ತಗೊಂಡು ಲ್ಯಾಂಡ್ ಮಾಡಿಸಿರೋದು. ಇದು ಅವರೇ ಬೆಟ್ಟ ಗುಡ್ಡ ಇರೋದನ್ನು ತಗೊಂಡು ಮಾಡಿರೋದು ಇವರೇ ಸರ್ ಲ್ಯಾಂಡ್. ಅಲ್ಲೇ ಆಯಿತು ಸರ್, 8-9 ವರ್ಷವೇ ಆಯಿತು, 8 ವರ್ಷವೇ ಆಯಿತು ಸರ್. ಎರಡನೇ ಸತಿ ಸರ್ ಆ ಕಡೆ ಕಾರ್ನರು ಪೈತೋಟ್ ಕಡೆಗೂ ಬಿದ್ದೈತೆ ಮಳೆ ಬಂದು, ಅವಾಗಲೂ ಹಾಕಿದ್ರು ಅದು ಬಿದ್ದೋಯ್ತು. ಅದೇ ಇನ್ಸ್ಪೆಕ್ಟ್ರ್ ಹೇಳಿದ್ರು, ಅವರು ಹೇಳಿದರು ನಿಮ್ಮದು ನೋಡಿ, ಅವ್ರು ಗುಂಡಪ್ಪ ಅವ್ರನ್ನ ಕರೆದು ಬಿಟ್ಟೇ ಹೇಳಿದ್ರು ನಿಮ್ಮದು ಈ ಥರ ನಿಮ್ಮಿಂದಾಗಿ ಹೀಗೆ ತೊಂದರೆ ಆಗಿದೆ, ನೀವು ಆ ಥರ ಇದು ಮಾಡಬಾರ್ದಾಗಿತ್ತು, ಬಟ್ ಇವಾಗ ಈಗ ಆಗಿದೆ, ನೀವು ಆದಷ್ಟು ಬೇಗ ಅವರಿಗೆ ಮಾಡಿಕೊಡಿ, 2 ಗಂಟೆ ಮೇಲಿಂದ ಸ್ಟಾರ್ಟ್ ಮಾಡಿ ಕೆಲಸನ. ಇದು 2 ಗಂಟೆ ಮೇಲಿಂದ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀನಿ, ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಬೇರೆ ನಮ್ಮ ನೇಬರ್ಸ್ನವರೆಲ್ಲ, ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮದೇ ನಾವೇನು ಮಾಡೋಕ್ಕಾಗಲ್ಲ, ನಮ್ಮದು ಮಾರಿಯಾಗಿದೆ, ನಾವೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಪ್ರಾಬ್ಲಮ್ ಅಲ್ಲ ಅದು ಅಂತ ಹೇಳಿದ್ರಂತೆ. ಮೊನ್ನೆ ಗುರುವಾರ ನೈಟು ಮಳೆ ಬಂದು ಫುಲ್ಲು ಕುಸ್ತೋಗಿತ್ತು, ನಾವು ಬೆಳಗ್ಗೆ ಎದ್ದು ನೋಡಿದಾಗ ಬಿರುಕು ಬಿಟ್ಟಿತ್ತು ಗೋಡೆ. ಅವಾಗ ಅವರು ಇವರು ಪಕ್ಕದವ್ರನ್ನೆಲ್ಲ ಕರೆಸಿ ನೋಡುವಾಗ ನೋಡ್ತಿದ್ದಂಗೆ ಗೋಡೆ ಬಿದ್ದೇ ಹೋಯ್ತು ಸರ್. ಈಗ ನಮ್ಮ ಮನೆಯೊಳಗೆ ಇರೋಕ್ಕೂ ಆಗ್ತಾಯಿಲ್ಲ, ಆಚೆನೂ ಇರೋಕ್ಕಾಗ್ತಾಯಿಲ್ಲ, ನಮಗೆಲ್ಲೂ ಇರೋಕ್ಕೆ ಜಾಗ ಇಲ್ಲ. ನಾವು ಅವರು ಇವರು ಅಕ್ಕಪಕ್ಕವ್ರನ್ನೆಲ್ಲ ಕರೆಸಿ ಫೋನ್ ಮಾಡಿಸಿಟ್ಟು ಲ್ಯಾಂಡ್ ಓನರ್ಗೆ ನಾವೇನು ಮಾಡೋಣ, ನಾವು ಅವತ್ತೇ ಮಾರಿದ್ದೀವಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಸಿರ್ಗ ನಾವು ಹೋಗಿ ಸಾಯಂಕಾಲ ಇವ್ರಿಗೆ ಬಂದಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಸ್ಟೇಷನಲ್ಲಿ. ಬೆಳಗಿನ ಹೋಗಿದ್ವು ಸರ್ ಕಂಪ್ಲೇಂಟು ಕೇಳೋಕ್ಕೆ. ಗುಂಡಪ್ಪವ್ರನ್ನ ಕರೆಸಿದ್ರು ಲ್ಯಾಂಡ್ ಓನರ್ನ, ಅವರು ಇನ್ನೂ ಪಾರ್ಟ್ನರ್ ಇಬ್ಬರು ಬರಬೇಕು, ಅವ್ರನ್ನ ಕರೆಸಿ ಮಾತಾಡಿ 2 ಗಂಟೆ ಅಷ್ಟೊತ್ತಿಗೆ ಬಂದು ನಿಮ್ಗೆ ಏನಾಯ್ತು ಅದು ಮಾಡಿಸ್ಕೊಡಿ ಅಂತ ಹೇಳಿದ್ರು ಸರ್. ನಾವು ಮೂರು ಮನೆಗಳು ಕುಸಿಯುವ ಭೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಚಿಮಿನಿ ಹಿಲ್ಸ್ ವೀವ್ ಲೇಔಟ್ ಮಾಲೀಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಪರಿಹರಿಸುವಂಥ ಭರವಸೆಯನ್ನು ನೀಡಿದ್ದಾರೆ ಈ ಮಾಲೀಕರು. ಅದೇನು ಸಮಸ್ಯೆ, ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಕಾದು ನೋಡಬೇಕು. ಖಾಸಗಿ ಲೇಔಟ್ ನಿರ್ಮಾಣದಿಂದ ಕುಸಿದಿರುವಂಥ ಮಣ್ಣು ಶೀಘ್ರವೇ JCB ಕರೆಯಿಸಿ ದುರಸ್ತಿಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಲೇಔಟ್ ಡೆವಲಪರ್ ಗುಂಡಪ್ಪ. ಪೇರು 5 ವರ್ಷದಿಂದ ಡೆವಲಪ್ಮೆಂಟೇ ಮಾಡಿಲ್ಲ, ಎಲ್ಲ ಮೋರಿಗಳು ಸ್ಯಾನಿಟ್ರಿ ಎಲ್ಲ ಮುಚ್ಕೊಂಡವೆ. ನಾವು ಕರೆಕ್ಟಾಗಿ ಮಾಡಿಬಿಟ್ಟಿದ್ದು, ಈ ಮನೆ ಕಟ್ಟುವಾಗ ಲಾರಿ ಗಿರಿ ಓಡಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸ್ಬೇಕಾಯಿತು. ಬಿ ಬಿ ಎಂ ಪಿ ಅವ್ರು ಸರಿಪಡಿಸಿಲ್ಲ, ನಾನು ಬಿ ಬಿ ಎಂ ಪಿ ಅವ್ರಿಗೆ ಲೆಟ್ರ್ ಬರೆಯೋಣ ಅಂತ ಇದ್ದೀನಿ. ಈ ಥರ ಇಷ್ಟೆಲ್ಲ ನಾವು ಇದು ಕಟ್ಟಿದ್ದೀವಿ, ಟ್ಯಾಕ್ಸ್ಗಳು ಕಟ್ಟಿದ್ದೀವಿ, ನಮ್ಮ ಲೇಔಟ್ ಏನೂ ಮಾಡಿಲ್ಲ ಅಂತ ನಾನು ಒಂದು ಲೆಟ್ರ್ ಕೊಡಬೇಕು ಅಂತ ಇದ್ದೀನಿ. ಆದರೆ ಸ್ವಲ್ಪ ಮಳೆ ಬಂದಿದ್ದರಿಂದ ನಾವು ಒಂದು ವಾಲ್ ಹಾಕಿದ್ದು, ಆ ವಾಲು ಅಕಸ್ಮಾತಾಗಿ ಬಿದ್ದೋಗಿದೆ, ಅದನ್ನು ಈ ತಕ್ಷಣವೇ ನಾವು ಸರಿಪಡಿಸೋಕ್ಕೆ ರೆಡಿ ಇದ್ದೀವಿ. ಈ ಜಾಗಕ್ಕೆ ಬಂದು ನಾವು ಅವ್ರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ,
ನಾವು ಸರಿಪಡಿಸ್ಕೊಡ್ತೀವಿ. ಇವತ್ತೇ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನೇ ಒಂದು ವಾರ ಹತ್ತು ದಿನದೊಳಗಡೆ ಕೆಲಸ ಮುಗಿಸ್ಕೊಡ್ತೀವಿ. ಯೋಧರ ತ್ಯಾಗ ಬಲಿದಾನ.